ಅಂಕೋಲ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟ ಶೆಟಕೇರಿ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಕ್ರಾಂತಿ ಮೈದಾನದಲ್ಲಿ ಯಶಸ್ವಿಯಾಗಿ ನಡೆಯಿತು। ಅಂಕೋಲ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟ ಶೆಟಕೇರಿ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಕ್ರಾಂತಿ ಮೈದಾನದಲ್ಲಿ ಯಶಸ್ವಿಯಾಗಿ ನಡೆಯಿತು। ಅಂಕೋಲ ತಾಲೂಕಿನ ಶೆಟಕೇರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಕ್ರಾಂತಿ ಮೈದಾನದಲ್ಲಿ ಅಂಕೋಲ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳ ಇಲಾಖಾ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು। ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅಂಕೋಲ ಹಾಗೂ ಹಿಚ್ಕಡ ವಲಯದ ಶಾಲಾ ಶಿಕ್ಷಕರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ ಈ ಕ್ರೀಡಾಕೂಟ ಮಳೆಯ ಸಣ್ಣ ಪ್ರಮಾಣದ ಅಡೆತಡೆಯ ನಡುವೆಯೂ ಯಶಸ್ವಿಯಾಗಿ ಸಂಪನ್ನಗೊಂಡಿತು। विविध शैक्षणिक ವಲಯಗಳ ವಿದ್ಯಾರ್ಥಿಗಳು ಆಕರ್ಷಕ ಪಥ ಸಂಚಲನ ನಡೆಸಿ ಅತಿಥಿ ಗಣ್ಯರಿಗೆ ಗೌರವ ಸೂಚಿಸಿದರು। ಶಾಂತಿಯ ಸಂಕೇತವಾಗಿ ಪಾರಿವಾಳಗಳನ್ನು ಹಾರಿಬಿಡಲಾಯಿತು। ಕ್ರೀಡಾಪಟುಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು। ಕ್ರೀಡಾ ಜ್ಯೋತಿಯನ್ನು ಹಿಡಿದ ಕ್ರೀಡಾಪಟುಗಳು ಮೈದಾನ ಸುತ್ತಿ ಬಂದು ಜ್ಯೋತಿ ಬೆಳಗಿದರು। ವಿದ್ಯಾರ್ಥಿನಿಯರು ನಾಡಗೀತೆ ಮತ್ತು ಸ್ವಾಗತ ಗೀತೆ ಹಾಡಿದರು। ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಸ್ವಾಗತಿಸುವ ವೇಳೆ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಅತಿಥಿ ಗಣ್ಯರಿಗೆ ಪುಸ್ತಕ ನೀಡಿ ಗೌರವಿಸಿದರು। ವಂದಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ನಾಯಕ, ಶೆಟಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಧರ ನಾಯಕ ಮತ್ತಿತರು ಹಿಂಗಾರ ಕೊನೆ ಅರಳಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ಕಾವಿಕಲೆಯ ರೀತಿ ಮಣ್ಣಿನ ಮಡಿಕೆಗಳ ಮೇಲೆ ಬಿಡಿಸಲಾದ ಚಿತ್ತಾರ ಗಮನ ಸೆಳೆಯಿತು। ಈ ವೇಳೆ ಮಾತನಾಡಿದ ಸತೀಶ ನಾಯಕ, ಪುಟ್ಟು ಬೊಮ್ಮಿಗುಡಿ ಆಟ ಆಡಲು ಬಂದ ವಿದ್ಯಾರ್ಥಿಗಳೆಲ್ಲರೂ ನಮ್ಮ ತಾಲೂಕಿನವರು ಎಂಬ ಕಳಕಳಿ ಇರಲಿ, ತಮ್ಮದೇ ಶಾಲೆಯ ಮಕ್ಕಳು ಗೆದ್ದು ಬರಲಿ ಎಂದು ಆಶಿಸಿದರೆ ತಪ್ಪಲ್ಲ, ಆದರೆ ಆ ಮಕ್ಕಳ ಮೇಲೆ ಒತ್ತಡ ತರಬೇಡಿ ಎಂದು ಕಿವಿಮಾತು ಹೇಳಿದರು। ಶೆಟಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಧರ ನಾಯಕ ಮಾತನಾಡಿ, ಅಕ್ಷರ ಕಲಿಕೆಯಷ್ಟೇ ಶಿಕ್ಷಣವಾಗಿರದೆ ಕೃಷಿ ಸೇರಿದಂತೆ ಜೀವನೋಪಾಯಕ್ಕಾಗಿ ಮಾಡುವ ಎಲ್ಲಾ ವೃತ್ತಿಗಳು ಶಿಕ್ಷಣವೇ ಆಗಿದೆ ಎಂದರು। ಶಿಕ್ಷಕ ರಾಜೇಶ ನಾಯಕ ಸುರ್ವೆ ನಿರೂಪಿಸಿದರು। ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ ಹೊಸಕೇರಿ, ಹಿಚ್ಕಡ ವಲಯದ ಪರವಾಗಿ ಮುಖ್ಯ ಶಿಕ್ಷಕಿ ವೆಂಕಮ್ಮ ಆಗೇರ, ಶೆಟಗೇರಿ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಎನ್ವಿ ರಾಥೋಡ್, ಕ್ಷೇತ್ರ ಸಮನ್ವಯಾಧಿಕಾರಿ ಹರ್ಷಿತಾ ನಾಯಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕ್ರೀಡಾಕೂಟಕ್ಕೆ ಶುಭ ಕೋರಿದರು। ತಹಶೀಲ್ದಾರ್ ಅಶೋಕ್ ಭಟ್ ಸಾಂದರ್ಭಿಕವಾಗಿ ಮಾತನಾಡಿದರು ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ನಿಮಿತ್ತ ಸಂವಿಧಾನ ಪೀಠಿಕೆ ವಾಚನಕ್ಕೆ ಚಾಲನೆ ನೀಡಿದರು। ಪ್ರಾಥಮಿಕ ಪ್ರೌಢ ಮತ್ತಿತರ ಶಿಕ್ಷಕರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಜರಿದ್ದು ಯಶಸ್ವಿ ಸಂಘಟನೆಗೆ ಸಹಕರಿಸಿದರು। ಮಳೆಯ ಅಡೆತಡೆಯ ನಡುವೆಯೂ ಯಶಸ್ವಿ ಕ್ರೀಡಾಕೂಟ ಸಂಘಟನೆಗೆ ಸಹಕರಿಸಿದ ತಾಲೂಕಿನ ಸಮಸ್ತ ಶಿಕ್ಷಕ ವೃಂದ ಹಾಗೂ ವಿಶೇಷವಾಗಿ ಕರ್ತವ್ಯ ನಿರ್ವಹಿಸಿದ ದೈಹಿಕ ಶಿಕ್ಷಕರು, ಸ್ಥಳೀಯ ಆಡಳಿತ ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸಹಕರಿಸಿದ ಸರ್ವರಿಗೆ ಶಿಕ್ಷಣ ಇಲಾಖೆ ಪರವಾಗಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಮಂಜುನಾಥ ನಾಯಕ ಬೋಳೆ ವಂದಿಸಿದರು। ಜಿಲ್ಲಾ ಮಟ್ಟದ ಪೂರ್ವ ತಯಾರಿ ಎಂಬಂತೆ ಕ್ರೀಡಾಪಟುಗಳು ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಕ್ರೀಡಾ ಪ್ರತಿಭೆ ಪ್ರದರ್ಶಿಸಿದರು। ಆರಂಭಿಕ ಹಂತವಾಗಿ 100 ಮೀಟರ್ ಓಟದ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು। ಕಬಡ್ಡಿ ಸೇರಿದಂತೆ ವಿವಿಧ ಗುಂಪು ಕ್ರೀಡೆಗಳು ಸಹ ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಗೆ ವೇದಿಕೆ ಒದಗಿಸಿತು। ವಿವಿಧ ವಲಯದ ಕ್ರೀಡಾಪಟುಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು। ವಿಜೇತ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು। ಕೇಂದ್ರ ಪ್ಲಸ್ ನ್ಯೂಸ್, ಅಂಕೋಲಾ।